ಅಚ್ಚೇತನ ದರ್ಶನ ಎರಡ್ ಸಾವಿರದ ಹನ್ನೊಂದರಲ್ಲೇ ಒಂದ್ಸರಿ ಜೈಲನ್ನ ಬಂದಿದ್ರು ಅಂದ್ರೆ ಜೈಲಿಗೆ ಹೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ ಅಂದ್ರೆ ನೀವು ಕೂಡ ಜೈಲಿಗೆ ಹೋಗಿದೀರಿ ಆದ್ರೆ ಅದಕ್ಕೆ ಕಾರಣ ಬೇರೆ ಹೌದೌದು ನಿಂತ್ಕೊಂಡು ಜೈಲಿಗೆ ಹೋಗಿರೋದು ಉಲ್ಲಂಘನೆ ಮಾಡಿ ಜೈಲ್ಗೆ ಹೋಗಿಲ್ಲ ಸತ್ಯ ನೋಡುದು ಜೈಲಿಗೆ ಹೋಗಿದೀವಿ ನಿಜ ಬಟ್ ಈ ಮನುಷ್ಯನ ವಿಚಾರದಲ್ಲಿ ಆ ಈ ಕಾರಣ ಅದಲ್ಲ ಇದು ಬೇರೆದ್ದೇ ಕಾರಣ ಈಗ ಮೊದಲು ಹೆಂಡತಿ ಹೊಡೆದಿರೋ ಕೇಸಲ್ಲಿ ಜೈಲಿಗೆ ಹೋದ್ರೆ ಅವಾಗ ಏನು ಕಲಿಲಿಲ್ವಾ ಮನುಷ್ಯ ಏನಂತ ಇಪ್ಪತ್ತೆಂಟು ದಿನ ಜೈಲಲ್ಲಿ ಇದ್ರು ಅಂತ ಕೇಳಿದೆ ಅವಾಗ ಬಹಳ ಪ್ರೊಟೆಕ್ಟ್ ಮಾಡಿದ್ರು ಹೌದು ಆ ಸಿನಿಮಾ ರಂಗ ಸ್ವಲ್ಪ ಜಸ್ಟಿಫೈ ಅದು ಮೊದಲೇ ಸರಿ ಆಗಿರ್ಬೋದು ತಪ್ಪು ದೊಡ್ಡದಾಗಿ ಸಿನಿಮಾ ರಂಗ ಬಹಳ ಪ್ರೊಟೆಕ್ಟ್ ಮಾಡ್ತು ದರ್ಶನ್ ಅವರು ಜೈಲಿಂದ ಹೊರಗೆ ಬಂದ್ಮೇಲೆ ನಾನು ಕೇಳಿದ್ದೀನಿ ಅವ್ರ ಇಂಟರ್ವ್ಯೂಗಳನ್ನ ಅವರು ಕೂಡ ನಾನು ಇದನ್ನ ನಿಜವಾಗ ತಪ್ಪಾಗಿದೆ ನಾನು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ನಾನು ಇದನ್ನ ಪಶ್ಚಾತ್ತಾಪ ಪರಿವರ್ತನೆ ಆಗ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅವಾಗ ಅವ್ರು ಮಾತಾಡಿದಾಗ ಆ ಮಾತಲ್ಲಿ ಅವ್ರ ಮನಸ್ಸಲ್ಲಿ ಸತ್ಯ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಹೌದು ಆದ್ರೆ ಅದರ ತಕ್ಕಂತೆ ಈ ಹದಿನೈದು ವರ್ಷಗಳಿಂದ ಹದ್ಮೂರು ವರ್ಷಗಳಿಂದ ಕಾಣಿಲ್ಲ ಅದನ್ನ ಮರ್ತ್ ಬಿಟ್ಟು ಬಹಳ ಒಂದು ಇದು ಬಹಳ ರನ್ನ ತಲಾ ಆಗಿದೆ ಎಲ್ಲ ಹೊಡೆಯೋದು ಹೊಡಿಯೋದು ಬೇರೆ ಬೇರೆ ತರ ಸಮಸ್ಯೆಗಳು ನಡೀತಾನೆ ಇದೆ ಸೊ ನಮ್ಗೆ ಈ ವಿಚಾರದಲ್ಲಿ ಆದರೆ ಸಿನಿಮಾ ಅದು ಒಂದು ಸಾರಥಿ ಬಂತಲ್ಲ ದೊಡ್ಡ ಹಿಟ್ ಆಯ್ತು ಹೌದು ಸೊ ಸಿನಿಮಾ ಸಾರಥಿ ದೊಡ್ಡ ಹಿಟ್ ಆಗತ್ತೆ ಜೈಲಿಂದ ಬಂದ ಮೇಲೂ ಕೂಡ ಅಂದ್ರೆ ನಾಳೆ ದಿನ ಜೈಲಿಂದ ಹೊರಗೆ ಬಂದು ನಾಳೆ ದಿನ ಏನಾದ್ರೂ ಇದು ಬಂದ್ರು ಒಂದು ಕ್ಲೀನ್ ಶೀಟ್ ಆಗಲಿ ಅಥವಾ ಜೇಲ್ಗೆ ಹೋಗಿ ಬರ್ಲಿ ಏನೇ ಇದ್ರು ನಾಳೆ ದಿನ ಒಂದು ಸಿನಿಮಾ ಮಾಡ್ತಾರೆ ದರ್ಶನ್ ಜೊತೆ ಅದು ಹಿಟ್ ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಖಂಡಿತ ಜನನು ಮರೀತಾರೆ ಮತ್ತೆ ಜನ ಹೋಗೋದು ಒಂದು ಒಳ್ಳೆ ಕತೆ ಒಳ್ಳೆ ಬಿಲ್ಡಪ್ ಒಳ್ಳೆ ಹೀರೋಯಿಸಮು ಒಳ್ಳೆ ಗ್ಲಾಮರ್ಗೋಸ್ಕರ ಈ ಫ್ಯಾನ್ಸ್ ಹೋಗ್ತಾರೆ ಹೊರತು ದರ್ಶನ್ ಸಿನಿಮಾಗೆ ಅದನ್ನ ಕಂಟೆಂಟ್ ಗಿಂತ ಈ ಬಿಲ್ಡಪ್ ಅಂತ ಬಿಲ್ಡಪ್ ಸಿನಿಮಾ ಮಾಡಿದ್ರೆ ಅಂತ ಕ್ಯಾರೆಕ್ಟರ್ ಮಾಡಿದ್ರೆ ಮತ್ತೆ ಅವಾಗ ನೋಡ್ಕೊಂಡು ವಿಸಲ್ ಒಡ್ಕೊಂಡ್ ಬರ್ತಾರೆ ಸೊ ಅದೇ ನನಗೆ ಈ ಥರ ಗುಣಗಳಿಂದ ಯಾರು ಇಷ್ಟಪಟ್ಟಿಲ್ಲ ಈ ತರ ಲೋಪದೋಷಗಳಿಂದ ಯಾರು ಬಿಡದೇ ಇರ್ಬೋದು ಅಷ್ಟೊಂದು ಜನ ಜನಸಾಮಾನ್ಯರಲ್ಲಿ ಒಂದು ಕಪ್ ಚುಕ್ಕೆ ಬಂದಿದೆ ಜನಸಾಮಾನ್ಯರಲ್ಲಿ ಇದು ಒಂದು ರೀತಿಯ ಭಾಳ ರೆಪ್ಯುಟೇಷನ್ ಅವ್ರಿಗೆ ಮಾನಹಾನಿ ಆಗಿದೆ ಆದರೆ ಸಿನಿಮಾ ಜನಸಾಮಾನ್ಯರು ಒಂದ್ ಕಡೆ ಸಿನಿಮಾ ರಂಗ ಇನ್ನೊಂದು ಕಡೆ ಸೌತ್ ಸಿನಿ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದೆ ಈಗ ಬಾಲಿವುಡ್ ಹಾಲಿವುಡ್ಗೆ ನಾವು ಕಾಂಪಿಟೇಷನ್ ಕೊಡೋ ಮಟ್ಟದಲ್ಲಿ ಬೆಳೀತಾ ಇದೆ ಈ ನಡುವೆ ನಮ್ಮಲ್ಲೇ ಈ ತರ ಒಂದು ಕಪ್ಚುಕೆ ಬರೋದು ಅದು ಬರುತ್ತೆ ಯಾರು ಬೇಕು ಅಂತ ಕೇಳ್ಕೊಂಡ್ ಬಂದಿಲ್ಲ ಇದು ಒಂದ್ ರೀತಿ ಆಗುತ್ತೆ ಇದನ್ನ ನಾವು ಮುಂದೆ ಆಗದಂಗೆ ನೋಡ್ಕೋಬೇಕು ಪ್ರೊಟೆಕ್ಟಿವ್ ಮೆಸೂಸ್ ಮಾಡಬೇಕು ಈ ಸ್ಟಾರ್ ಕಲ್ಚರ್ ಮೇಲೆ ಒಂದು ಕಡಿವಾಣ ಹಾಕ್ಬೇಕು ಈ ಒಂದು ವೈಲೆನ್ಸ್ ಕಲ್ಚರ್ ವಿಷಕಾರಿ ಪುರುಷತ್ವಕ್ಕೆ ನಾವು ಸರಿಪಡಿಸಿ ನಾವು ಲಿಂಗ ಸಮಾನತೆಯ ಪಾಠಗಳು ಕಲಿಸ್ಬೇಕು ಕ್ಲಾಸಸ್ಗಳಲ್ಲಿ ನಮಗೆ ಬೇರೆ ಬೇರೆ ಥರ ನಾವು ದಾರಿಗಳು ಪ್ರೊಟೆಕ್ಟಿವ್ ಮತ್ತು ಪ್ರಿವೆಂಟಿವ್ ಮತ್ತು ಪ್ರೊವಾಕ್ಟಿವ್ ಮೆಷರ್ಸು ನಾವು ಯೋಚನೆ ಮಾಡಬೇಕು ಹೊರತು ನಾವು ಇದಾಗಿದೆ ಅದು ಕೋರ್ಟ್ನಲ್ಲಿ ಆಗ್ಬಿಟ್ಟ ತಕ್ಷಣ ಮುಗಿದೋಯ್ತು ಅಲ್ಲ ಈ ಸಿನಿಮಾ ರಂಗ ಇದರಿಂದ ಏನು ಕಲಿಯುತ್ತೆ ಆತ್ಮಾವಲೋಕನ ಏನು ಮಾಡಿಕೊಂಡು ನಾವು ಏನು ಇದರಿಂದ ಏನು ಮುಂದೆ ಆಗದಂಗೆ ನಾವೇನು ಮಾಡ್ಬೋದು ಇಂಥ ಸ್ಟಾರ್ಗಳನ್ನ ಅಥವಾ ಇಂಥ ನಿಜ ಜೀವನದ ಖಳನಾಯಕದ ಆರೋಪ ಇರೋ ವ್ಯಕ್ತಿಗಳನ್ನ ಸೃಷ್ಟಿ ಮಾಡೋದು ಬರೀ ಅವ್ರ ಮನಸ್ಸಿನಲ್ಲಿ ಅವ್ರ ಮನೇಲಿ ಅಥವಾ ಅವರ ಒಂದು ಫ್ಯಾನ್ಗಳಿಂದ ಅವ್ರ ಸರ್ಕಲ್ಗಳಿಂದ ಅಷ್ಟೇ ಅಲ್ಲ ಇಡೀ ಸಮಾಜ ಇಂಥವ್ರನ್ನ ಸೃಷ್ಟಿ ಮಾಡ್ತಾರೆ ಸೊ ನಾವೆಲ್ಲರೂ ಕೂಡ ಇದರಲ್ಲಿ ಒಂದು ಆತ್ಮಾವಲೋಕನ ಮಾಡಿ ಚಿತ್ರರಂಗ ಬಹಳ ಮುಖ್ಯವಾಗಿ ಇದರಿಂದ ಏನು ಕಲಿಬೋದು ಇದಾಗದೇ ನಂಗೆ ಹೆಂಗ್ ನೋಡ್ಕೋಬೋದು ಮತ್ತೆ ನಾವು ಕೂಡ ವ್ಯಾಲ್ಯೂ ಕೊಡಬೇಕು ಅಂದರೆ ನಾನು ಹೇಳ್ತೀನಿ ತಲಮಟ್ಟದಿಂದ ಏರ್ಸೋದು ಮೇಲಿಂದ ಇಳಿಸೋದು ರೈಟರ್ಸು ಡೈರೆಕ್ಟರ್ಸು ಇಂಥವ್ರನ್ನ ಕ್ರಿಯೇಟಿವ್ನ ಬೆಳೆಸಬೇಕು ಸ್ಟಾಲ್ಗಳನ್ನ ಸ್ವಲ್ಪ ಇಳಸ್ಬೇಕು ಇವ್ರೇ ಆದ್ರಿ ಏನ್ ಆಕಾಶದಿಂದ ಉದುರಿದ್ರ ಎಲ್ಲಾರು ಸರಿಸಮಾನ ಇಲ್ಲಿ ನಿಮ್ಗೆ ಸಿಕ್ ನಿಮ್ಮ ಯೋಗ್ಯತೆ ಮೀರಿ ನಿಮ್ ಬಿಲ್ಡಪ್ ಅದೊಂದು ನಿಮ್ ತಲೆ ಬೇರೆ ಹೋಗುತ್ತೆ ಹೆಂಗ ಅದು ಒಪ್ಪಕ್ಕಾಗತ್ತೆ ಹ್ಮ್ ಬಹುಶಃ ಇಂಥ ಗಳಿಗೆಲ್ಲ ಈ ತಲೆಯಲ್ಲಿ ಕುಂತು ಬಿಡುತ್ತೇನೋ ನಮಗೆ ಇಷ್ಟ ಫ್ಯಾನ್ಸ್ ಇದ್ದಾರೆ ಅಥವಾ ಈ ತರ ನಮ್ಮ ಅಭಿಮಾನಿ ಬಳಗ ದೊಡ್ಡದಿದೆ ನಮ್ಮನ್ ಯಾರು ಕೂಡ ಮುಟ್ಟಿದ್ರೆ ಏನ್ ಆಗಲ್ಲ ನಮಗೆ ಒಳ್ಳೆ ಸೋಷಲ್ ಸರ್ಕಲ್ ಇರ್ಬೇಕು ಒಳ್ಳೆ ಒಂದ್ ಇಂಟರ್ವ್ಯೂ ನಲ್ಲಿ ಹೇಳಕ್ ಕೇಳದೆ ನನ್ನ ದರ್ಶನ್ ಅವ್ರು ಮಾತಾಡ್ತಾ ಇದ್ರು ನನ್ನ ತಂದೆ ಹೋದ್ಮೇಲೆ ನನಗೆ ಯಾರೋ ನನ್ಗೆ ಒಳ್ಳೆ ಗುಣಗಳು ವ್ಯಾಲ್ಯೂಗಳು ದಾರಿ ತೋರ್ಸೋದ್ ಯಾರೋ ಇರ್ಲಿಲ್ಲ ಅದಕ್ಕೆ ಅವರು ಹೋದ್ಮೇಲೆ ನನ್ಗೆ ಏನೋ ಏನೋ ಒಂದು ಮಾತಾಡಿದ್ರು ಅವ್ರಿಗೆ ಏನಾಗತ್ತೆ ಅಂದ್ರೆ ನಮ್ಗೆ ಯಾರೇ ಒಂದು ವ್ಯಕ್ತಿ ಇರ್ಬೋದು ಒಂದು ದರ್ಶನ ಒಬ್ಬರೇ ಅಂತ ಅಲ್ಲ ಎಷ್ಟೋ ಜನ ನಮ್ಮ ಒಬ್ಬ ರಾಜೇಶ್ ಏನೋ ಹುಡುಗ ಆದಿವಾಸಿ ಹುಡ್ಗ ಅವನು ಫಿಲ್ಮ್ ನಲ್ಲಿ ಬಂದ್ಬಿಟ್ಟು ಆಮೇಲೆ ಏನೋ ಒಂದು ಅನಾಹುತ ಆಗಿ ಅವ್ರೇನು ಏನೋ ಒಂದು ಸೀರಿಯಸ್ ಇಶ್ಯೂ ಆಯ್ತು ಅದು ಸೀರಿಯಸ್ ಇಶ್ಯೂ ಆಯ್ತು ಏನಾಗತ್ತೆ ಅಂದ್ರೆ ಫೇಮ್ ಅನ್ನ ಹ್ಯಾಂಡಲ್ ಮಾಡೋದಿರತ್ತಲ್ಲ ಫೇಮ್ ಅನ್ನ ಒಂದ್ ರೀತಿ ನಿಭಾಯಿಸೋದ್ ಈ ಫೇಮು ಈ ಸ್ಟಾರ್ ಪವರ್ ಈ ದೊಡ್ಡ ಮಟ್ಟದ ಹಣ ಅದು ಕೂಡ ಒಂದ್ ರೀತಿ ಒಂದು ಒಂದು ಸ್ಥಿತಪ್ರಜ್ಞತೆಯಿಂದ ಒಂದು ಕೆಪಾಸಿಟಿಯಿಂದ ಅದನ್ನ ನಿಭಾಯಿಸಬೇಕು ನಮ್ ಪೊಲೀಸ್ ರಾಜ್ಕುಮಾರ್ ಅವರು ಬಹಳ ಚೆನ್ನಾಗಿ ನಿಭಾಯಿಸಿದ್ರು ನಮ್ಮ ಸ್ನೇಹಿತರು ಸಹ ಹತ್ತು ವರ್ಷ ನಾವೆಲ್ಲ ಒಂದೇ ಜಿಮ್ಗೆ ಹೋಗಿದ್ವಿ ಅವರು ಮಾಡಿರೋ ಸಿನಿಮಾಗಳು ಅವರು ಯಾವ ಅಹಂಕಾರ ದುರಾಂಕಾರ ಇಲ್ಲದೆ ಒಳ್ಳೆ ಕಾಲೇಜ್ ಇದ್ಕೊಂಡು ರೋಡ್ ಮಾಡಲ್ಲಿದ್ರು ಇದ್ರು ಅವ್ರು ಕಳ್ಕೊಂಡಾಗ ನಾವೆಲ್ಲರೂ ದುಃಖ ಪಟ್ವಿ ಬಟ್ ಅವ್ರು ತಕ್ಷಣ ಸಿನಿಮಾ ರಂಗಕ್ಕೆ ಏಟಾಯ್ತು ಬಟ್ ಸಿನಿಮಾ ರಂಗ ಚೇತಸ್ಕೊಳಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ನಾವು ಕಾಂಟೆಂಟ್ ಮಾಡಿದ್ರೆ ಆರ್ಟಿಸ್ಟಿಕ್ ಆಗಿ ಮಾಡಿದ್ರೆ ಒಂದ್ ಉತ್ತಮ ಸಿನಿಮಾ ರಂಗ ಬೆಳೆಯತ್ತೆ ಸ್ಟಾರ್ಗಳು ಬಿಲ್ಡಪ್ ಅಲ್ಲ ದರ್ಶನ್ ಇರ್ಲಿ ಬಿಡ್ಲಿ ಯಾರೇ ಸ್ಟಾರ್ ಇಡ್ಲಿ ಬಿಡ್ಲಿ ನಮ್ಮ ಸಿನಿಮಾ ರಂಗಕ್ಕೆ ಉತ್ತಮ ಸಿನಿಮಾ ರಂಗ ಆಗಬೇಕು ಉತ್ತಮ ಕಂಟೆಂಟ್ ಉತ್ತಮ ಕಲೆ ಉತ್ತಮ ಕತೆ ಉತ್ತಮ ಬರವಣಿಗೆ ಇಂಥದಕ್ಕೆ ನಾವು ಬೆಲೆ ಕೊಟ್ಟರೆ ಸಿನಿಮಾ ರಂಗ ಬೆಳೆಯುತ್ತೆ ಇವ್ರಿಗೂ ಕೂಡ ಒಂದು ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಒಳ್ಳೆ ಸೋಷಲ್ ಸರ್ಕಲ್ ಆಗಿರ್ಬೋದು ಒಳ್ಳೆಯ ಒಂದು ರೀತಿ ಅವರ ಸವಾಸ ಸಹವಾಸ ದೋಷ ಅಂತಾರಲ್ಲ ಅವ್ರಿಗೆ ಯಾರ ಜೊತೆ ಸೇರ್ತಾರೆ ಅದು ಕೂಡ ಮುಖ್ಯ ಅವರು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಸೊ ಅದು ಕೂಡ ಅವ್ರಿಗೆಲ್ಲೋ ಒಂದು ಕಡೆ ಆಗಿಲ್ಲದೆ ಇರ್ಬೋದು ಈ ಸಂದರ್ಭದಲ್ಲಿ